ಹೇಗೆ ರಿಲೀಸ್ ಆಗಿದ್ರು ಮತ್ತೆ ವರ್ಷ ಪಡ್ಕೊಂಡಿದ್ರು ಯಾವ ಕಟ್ಟಡದಲ್ಲಿ ಮತ್ತೆ ಇವಾಗ ನ್ಯಾಯಾಲಯದಲ್ಲಿ ನೀವು ಏನು ಮನವಿ ಕೇಳಿದ್ರು? 8ನೇ ತಾರೀಕು ನಾವೇನು ಡಿಸ್ಟ್ರಿಕ್ಟ್ ಕೋರ್ಟ್ ಜಿಲ್ಲಾ ನ್ಯಾಯಾಲಯ ಏನು ಹೇಳಿತ್ತು ಆ ಆದೇಶನ ಷರತ್ತುಗಳನ್ನ ಪಾಲನೆ ಮಾಡಿ ಅವ್ರಿಗೆ 8ನೇ ತಾರೀಕು ರಾತ್ರಿ 7 ಗಂಟೆ ಹೊತ್ತಿಗೆ ರಿಲೀಸ್ ಆಗಬೇಕು. ಬಟ್ ಆದರೆ ಅವರು 8ನೇ ತಾರೀಕಲ್ಲಿ ತಡವಾಗಿದೆ ಸಮಯ ಆಗಿದೆ ಅಂತ ಅವರು ಕೂಡ ಮಾಡಿ ಇವಾಗ ಬೆಳಿಗ್ಗೆ ಕರ್ಕೊಬಂದಿದ್ದಾರೆ. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಿಂದ ಈಗ ಮತ್ತೆ ಅವರನ್ನು ಬಂಧಿಸೋ ರೀತಿ ಬಂಧಿಸಿ ಅಲ್ಲಿಂದ ಈಗ ಇಲ್ಲಿ ಮೆಡಿಕಲ್ ವಿಚಾರವಾಗಿ ಕರ್ಕೊಬಂದಿದ್ದಾರೆ. ಮೆಡಿಕಲ್ ಆದ ನಂತರ ಮ್ಯಾಜಿಸ್ಟ್ರೇಟ್ ಕೋರ್ಟ್ 30ನೇ ಎಸ್ಎಂ ನ್ಯಾಯಾಲಯಕ್ಕೆ ಕರ್ಕೊಬರ್ತಾರೆ. ಅಲ್ಲಿ ನಾವು ಬೇಲ್ ಅಪ್ಲಿಕೇಶನ್ ಹಾಕಿ ಬಿಪಿ ಅವ್ರಿಗೆ ಅದು ಅಬ್ಜೆಕ್ಷನ್ಗೆ ಟೈಮ್ ಕೊಡೋ ಅಂತ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆ 2017ನೇ ಪ್ರಕರಣ ಆಗಿರೋದ್ರಿಂದ ನಾವು ಅದರಲ್ಲಿ ಚಾರ್ಜ್ ಶೀಟ್ ಹಾಕಿರೋದ್ರಿಂದ ನಾವು ನ್ಯಾಯಾಧೀಶನ ಮನವೊಲಿಸ್ತೀವಿ. ಏನಂತ ಅಂದರೆ 2017ರಿಂದ 2024ವರೆಗೆ ಈ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇತ್ತು, ಇದು ರಾಜಕೀಯದ ಹುನ್ನಾರು, ರಾಜಕಾರಣಿಗಳ ಹುನ್ನಾರು ಮತ್ತು ಈ ಪೊಲೀಸ್ ವ್ಯವಸ್ಥೆಯ ಹುನ್ನಾರು ಅಂತ ನಮಗೆ ಗೊತ್ತಾಗಿದೆ. ಅದನ್ನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿ ಈ ದಿನವೇ ಅವರನ್ನು ಜಾಮೀನು ಮೇಲೆ ಬಿಡುಗಡೆ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ ಸಫಲತೆ ಕಾಣ್ತೀವಿ ಅಂತ ನಾನು ನಿಮ್ಮಲ್ಲಿ ಹೇಳ್ತೀನಿ. ಕುಮಾರಸ್ವಾಮಿ ಲೇಔಟಲ್ಲಿ 2017ರಲ್ಲಿ ಮೆಟ್ರೋ ಮೇಲೆ ಮೆಟ್ರೋ ನಾಮಫಲಕದ ಮೇಲೆ ಮಸಿ ಬಳದಿರುವ ಪ್ರಕರಣದಲ್ಲಿ 2017ರಲ್ಲಿ ಎಫ್ಐಆರ್ ಮಾಡ್ತಾರೆ ಇವರು. 2017ರಲ್ಲಿ ಎಫ್ಐಆರ್ ಮಾಡಿದಾಗ ಆ ನಂತರದಿಂದಲೂ ಕೂಡ ಇವರಿಗೆ ನಾರಾಯಣಗೌಡ ಸಿಗಲಿಲ್ವಾ ಅನ್ನೋದು ನಮ್ಮ ಪ್ರಶ್ನೆ. ಈಗ ಈಗ ಯಾವುದೋ ಒಂದು ನಾಮಫಲಕದ ವಿಚಾರವಾಗಿ ನಡೆದಂತಹ ಒಂದು ಹೋರಾಟದಲ್ಲಿ ಅದು ಕೂಡ ಹುನ್ನಾರಿಂದಲೇ ಕರ್ಕೊಂಡು ಹೋಗಿ ಒಳಗಡೆ ಇಟ್ಕೊಂಡು ಇವತ್ತು ಇನ್ನೂ ಒಳಗಡೆ ಇವ್ರನ್ನ ಇಡಬೇಕು ಅನ್ನೋದು ಒಂದು ಉದ್ದೇಶ ಇದೆಯೇ ಹೊರತು ಇವರು ಯಾವುದೇ ರೀತಿ ಕನ್ನಡಿಗರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಸರ್ಕಾರಗಳಾಗ್ಬೋದು, ಈ ಪೊಲೀಸ್ ಇಲಾಖೆ ಇರ್ಬೋದು, ಅದು ನಿಂತಿಲ್ಲ. ಅವರು ಇನ್ನೂ ಕನ್ನಡಿಗರನ್ನ ಒಳಗಡೆ ಇಡಬೇಕು ಅನ್ನೋದು ಅವ್ರ ಉದ್ದೇಶ ಇದೆ. ಅದು ಅವರು ಸಫಲತೆ ಕಾಣಲ್ಲ. ಅದರಲ್ಲಿ ನ್ಯಾಯಾಲಯದ ವ್ಯವಸ್ಥೆ ಇದೆ. ಆ ನ್ಯಾಯಾಲಯದಲ್ಲಿ ಎಲ್ಲ ಏನು ನಡೀತಾ ಇದೆಯೋ ಇದು ಅದನ್ನೆಲ್ಲ ಹೇಳಿ ನಾವು ಅವ್ರನ್ನ ಹೊರ ತರೋದ್ರಲ್ಲಿ ಸಫಲತೆ ಕಾಣ್ತೀವಿ ಅಂತ ನಾನು ನಿಮ್ಮಲ್ಲಿ ಹೇಳ್ತೀನಿ. ಖಂಡಿತವಾಗಿಯೂ ರಿಲೀಸ್ ಆಗಿದ್ದಾರೆ. ಯಾವುದೋ 4 ಕಾರ್ಯಕರ್ತರು ಉಳಿದ 4 ಕಾರ್ಯಕರ್ತರ ಬಗ್ಗೆ ಏನೋ ಒಂದು ಸ್ವಲ್ಪ ಹೆಸರಲ್ಲಿ ಗೊಂದಲ ಇದೆ ಅಂತ ಮಾತ್ರ ಇಟ್ಕೊಂಡಿದ್ದಾರೆ. ಇನ್ನು ಉಳಿದ ಕಾರ್ಯಕರ್ತರೆಲ್ಲ ರಿಲೀಸ್ ಆಗಿದೆ. ಬಂದಿದ್ವಿ ನಾರಾಯಣಗೌಡ ಇಲ್ಲಿ ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಬರ್ತಾರಂತೆ. ಎಲ್ ತ್ರೀ ಅಂತ ಫೋನ್ ಮಾಡಿ ಹೇಳಿದ್ರು ಹೋಗ್ತಾ ಇದ್ವಿ ನಿಜವಲ್ಲ. ಒಂದು ನಿಮಿಷ ದಯ ಮಾಡಿದ್ರೆ ಒಳಗೆ ಯಾರು ಒಂದು ನಿಮಿಷ ದಯ ಮಾಡಿದ್ರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.